ಕೇಳಿ ಕಾದಿರುವ ಬಾಂಧವರೇ ಮ್ಯೂಸಿಕ್ನಲ್ಲಿ ಯಾರು ಕದ್ದಿದರೆ ಯಾರಿಲ್ಲಿ ಕಳ್ಳ ಗೊತ್ತಿಲ್ಲ ತಿಳ್ಕೊಳ್ಳೋಕೆ ಇಲ್ಲಿ ಇಂಟ್ರೆಸ್ಟ್ ಇದೆ ನಾನು ಅಮೆಝಾನ್ ಪ್ರೈಮಲ್ಲಿ ಸಿನಿಮಾನ ನೋಡಬೇಕಾದ್ರೆ ಅದರಲ್ಲಿ ಈ ಮ್ಯೂಸಿಕ್ ಬಂತು ಎಲ್ಲೋ ಕೇಳಿದಿನಲ್ಲ ಅಂತಂದರೆ ಅವನೇ ಗುರು ಆಮೇಲೆ ಸ್ವಲ್ಪ ಡೌಟ್ ಬರಕ್ಕೆ ಶುರುವಾಯಿತು ಅಲ್ಲಿಂದ ಇಲ್ಲಿಗೆ ಎತ್ತಿದ್ರ ಅಥವಾ ಅಜನೀಶ್ ಅವರೇ ಬೇರೆ ಕಡೆಯಿಂದ ಅಲ್ಲಿಗೆ ಇಳಿಸಿದ್ರ ಅಂತ ನಾನು ಮನಿಗೆ ಅಗ್ನಿ ಅಂಡ್ ಇದ್ದಿದ್ದಂಗೆ ಮೊ ಕೊಡ್ದಂಗೆ ಹೇಳೋ ನೋ ಫಿಲ್ಟರ್ ರಿವ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜಗತ್ತಿನ ಎಲ್ಲ ಭಾಷೆಗಳ ಸಿನಿಮಾ ಹಾಗೆ ಟಿ ವಿ ಸಿರೀಸ್ನ ಅಚ್ಚ ಅಪ್ಪಟ ಕನ್ನಡ ವಿಮರ್ಶೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ವಿಮರ್ಶೆ ಮಾಡ್ತಾ ಇರೋದು ನಿನ್ನೆ ಇನ್ನೂ ಅಲ್ಲ ಇವತ್ತಿನ್ನೂ ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆದಂಥ ಸೂಫಿಯಂ ಎಂ ಸುಜಾತ ಅನ್ನೋ ಮಲಯಾಳಂ ಚಿತ್ರನ ಸೊ ಸಿನಿಮಾ ಹೇಗಿತ್ತು ಪಾಸಿಟಿವ್ಸ್ ಏನೋ ನೆಗೆಟಿವ್ಸೇನೋ ಬನಿಸ್ಕರ್ ಮಾಡೋಣ ಕತೆ ತುಂಬಾ ಸಿಂಪಲ್ಲು ಒಂದು ಹಿಂದೂ ಮೂಕ ಹುಡುಗಿ ಮತ್ತೆ ಮುಸ್ಲಿಮ್ ಸೂಫಿ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ ಸೊ ಅದಾದಮೇಲೆ ಅವ್ರಿಗೆ ಏನೇನು ತೊಂದರೆ ಆಗುತ್ತೆ ಯಾವ್ಯಾವ ರೀತಿ ಪ್ರಾಬ್ಲಮ್ನ ಎದುರಿಸಬೇಕಾಗುತ್ತೆ ಕೊನೆಗೆ ಮದುವೆ ಆಗ್ತಾರ ಇಲ್ವಾ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂತಂದರೆ ನೀವು ಈ ಸಿನಿಮಾನ ನೋಡಬೇಕು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದ ಎಲಿಮೆಂಟ್ಸ್ ಅಂತಂದರೆ ಇದರ ಎಕ್ಸಿಕ್ಯೂಷನ್ನು ಮತ್ತು ಪರ್ಫಾರ್ಮೆನ್ಸಸ್ ಎಕ್ಸಿಕ್ಯೂಷನಲ್ಲಂತೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಾಸ್ ದ ಕೋರ್ ಆಫ್ ದ ಮೂವಿ ಯಾಕೆ ಅಂತಂದರೆ ದಿಸ್ ಓನ್ ಇಸ್ ಎ ಮ್ಯೂಸಿಕಲಿ ಡ್ರಿವನ್ ಫಿಲ್ಮ್ ಫಸ್ಟ್ ಫ್ರೇಮಿಂದ ನಿಮಗೆ ಲಾಸ್ಟ್ ಫ್ರೇಮ್ ತನಕ ಇಲ್ಲ ಭಜನೆ ಬರ್ತಾ ಇರುತ್ತೆ ಇಲ್ಲ ಹಾಡುಗಳು ಬರ್ತಾ ಇರುತ್ತೆ ಇಲ್ಲ ಯಾವುದೋ ಒಂದು ಮ್ಯೂಸಿಕ್ಗೆ ಒಬ್ಬರು ಡ್ಯಾನ್ಸ್ ಮಾಡ್ತಿರ್ತಾರೆ ಸೊ ಇಟ್ ವಾಸ್ ದ ಬ್ಯಾಕ್ ಬೋನ್ ಆ್ಯಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅಂತ ಅನಿಸ್ತು ಅದಕ್ಕೆ ಒಳ್ಳೆ ವಿಜುವಲ್ಸ್ ಕೊಟ್ಟಿದ್ದು ಅಂತಂದರೆ ಆಬ್ವಿಯಸ್ಲಿ ಸಿನಿಮಾಟೋಗ್ರಫಿ ಆ ಕಲರ್ ಗ್ರೀಡಿಂಗು ಆ ಲೈಟಿಂಗು ಒಳ್ಳೆ ಸೂದಿಂಗ್ ವಿಜುವಲ್ಸ್ ಕೊಡ್ತಾ ಇತ್ತು ನೋಡೋದಕ್ಕೆ ಒಂದು ಖುಷಿ ಕೊಡ್ತಾ ಇತ್ತು ಎಲ್ಲದಕ್ಕಿಂತ ಸಿಕ್ಕಾಡೆ ಸರ್ಪ್ರೈಸ್ ಮಾಡಿದ್ದು ಅಂತಂದರೆ ಅದು ಅದಿತಿಯವರ ಪರ್ಫಾಮೆನ್ಸು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾರೆ ಬಟ್ ಆ್ಯಕ್ಟಿಂಗ್ ಬಗ್ಗೆ ನನಗೆ ಅಷ್ಟೊಂದು ಇಂಪ್ರೆಸ್ ಆಗಿರಲಿಲ್ಲ ಬಟ್ ಇಲ್ಲಿ ಒಂದು ಮೂಕ ಹುಡುಗಿ ಪಾತ್ರದಲ್ಲಿ ಮಾತೇ ಇಲ್ಲ ಅಂತಂದರೆ ಎಕ್ಸ್ಪ್ರೆಷನ್ಸ್ ಪ್ಲೇನ್ ಇಂಪಾರ್ಟೆಂಟ್ ರೋಲ್ ತುಂಬನೇ ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು ಹಾಗೆಯೇ ಅವರ ಜೊತೆ ದೇವ್ ಮೋಹನ್ ಅವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು ತುಂಬನೇ ಚೆನ್ನಾಗಿ ಕಾಣ್ತಾ ಇದ್ರು ಸ್ಕ್ರೀನ್ ಮೇಲೆ ಒಂದು ಚಾರ್ಮ್ ಇತ್ತು ಅವರಿಬ್ಬರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿತ್ತು ಅಂತ ಅನಿಸ್ತು ಇನ್ನು ಜೈಸೂರ್ಯ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ತುಂಬನೇ ಒಂದು ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಇತ್ತು ಬಟ್ ತುಂಬಾ ಕಡಿಮೆ ರೋಲ್ ಇತ್ತು ಅಂತ ಅನಿಸ್ತು ಹಿ ಕಮ್ಸ್ ಟುವರ್ಡ್ಸ್ ದ ಸೆಕೆಂಡ್ ಹಾಫ್ ಇನ್ಫ್ಯಾಕ್ಟ್ ಅವ್ರು ಬಂದ ಮೇಲೆ ಸಿನಿಮಾ ಒಂದು ಸ್ವಲ್ಪ ಪೇಸ್ ಅಂತ ತಗೊಳ್ಳೋದು ಅವ್ರು ಬಂದ ಮೇಲೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗುತ್ತೆ ಅವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು ಬಟ್ ಈ ಸಿನಿಮಾ ಏನಿದೆ ಇಟ್ ವಾಸ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಅದಿತಿ ಆ್ಯಂಡ್ ದೇವಮೋಹನ್ ಇನ್ನು ನೆಗೆಟಿವ್ಸ್ ಅಥವಾ ಡ್ರಾಬ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದರ ಮೇಜರ್ ನೆಗೆಟಿವ್ ಏನೇ ಇದರ ಕಂಟೆಂಟ್ ಅಂತಂದರೆ ಕತೆ ಈಗಾಗಲೇ ಒಂದು ಸಾವಿರ ಸಲ ನೋಡ್ಬಿಟ್ಟಿದ್ದೀವಿ ಪ್ಲಸ್ ಇಲ್ಲೂ ಕೂಡ ಏನು ಹೊಸದಾಗಿ ಏನಿಲ್ಲ ಆ್ಯಂಡ್ ಫಸ್ಟ್ ಅವರಲ್ಲಿ ಮುಂದಕ್ಕೆ ಹೋಗಲ್ಲ ಅನ್ನೋದೇ ಕತೆ ಆಲ್ಮೋಸ್ಟ್ ಒನ್ ಅವರ್ ಬರೀ ಡ್ಯಾನ್ಸ್ ಮಾಡೋದು ಹಾಡು ಭಜನೆ ಮ್ಯೂಸಿಕ್ ಪಾಸಿಟಿವ್ ಇರ್ಬೋದು ಬಟ್ ನೆಗೆಟಿವ್ ಕೂಡ ಆಗುತ್ತೆ ತುಂಬನೇ ಡ್ರ್ಯಾಗ್ ಆದಂಗೆ ಆಗುತ್ತೆ ಸೆಕೆಂಡ್ ಹಾಫ್ ಸ್ವಲ್ಪ ಫಾಸ್ಟ್ ಆಗಿದೆ ಜೈಸೂರ್ಯ ಅವರು ಬಂದ ಮೇಲೆ ಕತೆ ಪಿಕಪ್ ಆಗುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಆ ಹಿಡಿದಿಡೋ ಫ್ಯಾಕ್ಟರಿ ಏನಿದೆ ಅದು ಮಿಸ್ಸಿಂಗ್ ಅಂತ ಅನಿಸ್ತು ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಒಂದು ಡೀಸೆಂಟ್ ಸಿನಿಮಾ ಅಷ್ಟೇ ಪರ್ಫಾರ್ಮೆನ್ಸಸ್ ಮತ್ತೆ ಟೆಕ್ನಿಕಾಲಿಟಿಗೆ ನೋಡ್ಬೋದು ಬಟ್ ನರೇಶನ್ ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿರ್ಬೋದಾಗಿತ್ತು ಪೇಷನ್ಸ್ ಇದ್ರೆ ಒಂದ್ಸಲಿ ನೋಡೋಕೆ ಮೋಸ ಇಲ್ಲ ಇದು ನನ್ನ ರಿವ್ಯೂ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ ಫ್ರೀ ಅದು ನೋಟಿಫಿಕೇಶನ್ ಮಾಡೋದು ಮಾತ್ರ ಮರಿಲೇಬೇಡಿ ಧನ್ಯವಾದಗಳು ನೋಡಿದ್ದಕ್ಕೆ